ದೆಹಲಿಯಿಂದ ಬೆಂಗಳೂರಿಗೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ಆಗಮನ ಆಗಿದೆ ಎಚ್ಎಲ್ ನಿಂದ ನೇರವಾಗಿ ಶಾಸಕಾಂಗ ಪಕ್ಷದ ಸಭೆಗೆ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ತೆರಳುತ್ತಾರೆ ಕಾಂಗ್ರೆಸ್ ನೂತನ ಕಚೇರಿ ಇಂದ್ರಾ ಭವನದಲ್ಲಿ ಸಿಎಲ್ಪಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಸಭೆಯಲ್ಲಿ ಶಾಸಕಾಂಗ ಪಕ್ಷದ ನಾಯಕರ ಹೆಸರು ಅಧಿಕೃತವಾಗಿ ಘೋಷಣೆಯಾಗುತ್ತೆ ಈ ಹಿನ್ನೆಲೆಯಲ್ಲಿ ನೇರವಾಗಿ ಎಚ್ಎಲ್ ನಿಂದ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಸಿಎಲ್ಪಿ ಸಭೆಗೆ ತೆರಳುತ್ತಾರೆ ಅನ್ನುವ ಮಾಹಿತಿ ಇದೀಗ ಲಭ್ಯವಾಗಿದೆ ಮೊದಮೊದಲು ಡಿಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರು ಬಂದ ನಂತರದಲ್ಲಿ ಸಿದ್ದರಾಮಯ್ಯ ತಮ್ಮ ನಿವಾಸಕ್ಕೆ ಹೋಗಬಹುದು ಅನ್ನುವಂತಹ ಮಾಹಿತಿ ಇತ್ತು ಆದರೆ ಈಗ ಬರ್ತಾ ಇರೋ ಇನ್ಫರ್ಮೇಷನ್ ಎಚ್ಎಲ್ ಏರ್ಪೋರ್ಟ್ ಗೆ ಬಂದಿರತಕ್ಕಂತಹ ಇಬ್ಬರು ನಾಯಕರು ನೇರವಾಗಿ ಸಿಎಲ್ಪಿ ಸಭೆಗೆ ಹೋಗ್ತಾರೆ ಈಗಾಗಲೇ ಹಲವಾರು ಶಾಸಕರು ಸಿಎಲ್ಪಿ ಸಭೆಗೆ ಹಾಜರಾಗಿದ್ದಾರೆ ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಜೊತೆಗೆ ವೇಣುಗೋಪಾಲ್ ಸುರ್ಜೇವಾಲಾ ಎಲ್ಲರೂ ಕೂಡ ಸಿಎಲ್ಪಿ ಸಭೆಗೆ ಹಾಜರಾಗ್ತಾರೆ ಆ ಮೂಲಕ ಶಾಸಕರ ಮುಂದೆ ನೂತನ ಶಾಸಕಾಂಗ ಪಕ್ಷದ ನಾಯಕನನ್ನ ಅಧಿಕೃತವಾಗಿ ಘೋಷಣೆ ಮಾಡುತ್ತಾರೆ ಮುಖ್ಯಮಂತ್ರಿಯ ಘೋಷಣೆಯನ್ನ ಮಾಡಲಾಗುತ್ತೆ ಸೋ ಆ ಒಂದು ಪ್ರೊಸೀಜರ್ಸ್ ಎಲ್ಲ ಇವತ್ತು ನಡೆಯುತ್ತೆ ಶಾಸಕಾಂಗ ಪಕ್ಷದ ಸಭೆ ಮೂರು ದಿನಗಳ ಹಿಂದಷ್ಟೇ ನಡೆಯಿತು ಸೋ ಆ ಸಂದರ್ಭದಲ್ಲಿ ತಮ್ಮ ತಮ್ಮ ಇಂಡಿವಿಜುವಲ್ ಅಭಿಪ್ರಾಯ 1 ಟು 1 ಮಾಹಿತಿ ಕೊಡಿ ಯಾರನ್ನ ಆಯ್ಕೆ ಮಾಡಬೇಕು ನಿಮ್ಮ ಬೆಂಬಲ ಯಾರಿಗೆ ಅಂತ ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒನ್ ಲೈನ್ ರೆಸಲ್ಯೂಷನ್ ಮಾಡ್ಕೊಂಡಿದ್ರು ಸಿಎಲ್ಪಿ ನಾಯಕರು ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರ ಸಾರಿ ಎಐಸಿಸಿ ನಾಯಕರು ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರ ನಾವು ಅದಕ್ಕೆ ಬದ್ಧ ಅಂತ ನೋಡ್ತಾ ಇದ್ರಿ ದೃಶ್ಯದಲ್ಲಿ ಎಂಬಿ ಪಾಟೀಲ್ ಅವರ ಆಗಮನ ಆಗಿದೆ ಸಿಎಲ್ಪಿ ಸಭೆಗೆ ನಾಯಕರುಗಳ ಆಗಮನ ಶಾಸಕರುಗಳ ಆಗಮನ ಆಗ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ರಿ ಕೆಪಿಸಿಸಿ ಕಚೇರಿ ನೂತನ ಕಚೇರಿಯಲ್ಲಿ ಸಿಎಲ್ಪಿ ಸಭೆಯನ್ನ ಹಮ್ಮಿಕೊಳ್ಳಲಾಗಿದೆ ಎಚ್ಎಲ್ ವಿಮಾನ ನಿಲ್ದಾಣದಿಂದ ಎಂಬಿ ಪಾಟೀಲ್ ಅವರು ಹೊರಕ್ಕೆ ಬರ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ರಿ ಈಗ ಅವರು ನೇರವಾಗಿ ಸಿಎಲ್ಪಿ ನಡೆಯುವಂತಹ ಕೆಪಿಸಿಸಿ ಕಚೇರಿಗೆ ತೆರಳುತ್ತಾರೆ ಎಲ್ಲರಿಗೂ ನಮಸ್ಕರಿಸಿ ಎಂಬಿ ಪಾಟೀಲ್ ಅವರು ಅಲ್ಲಿಂದ ಹೊರಟ ದೃಶ್ಯವನ್ನ ನೀವು ನೋಡ್ತಾ ಇದ್ರಿ ಓಕೆ ಈ ದೃಶ್ಯದಲ್ಲಿ ನೋಡ್ತಾ ಇದ್ರಿ ಈಗಷ್ಟೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರ ಆಗಮನ ಆಗ್ತಾರೆ कैमरा कैमरा ಡಿಕೆ ಶಿವಕುಮಾರ್ ಅವರು ಮಾತ್ರ ಈಗ ಬಂದಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ರಿ ಹೊರದೆ ಅವರು ಕಾರ್ನ ಮೂಲಕವಾಗಿ ಹೊರಗೆ ಕೈ ಬೀಸಿ ಎಲ್ರಿಗೂ ಕೂಡ ಕೈ ಬೀಸಿ ಸಾಗಿದ್ರು ಆ ಸಂದರ್ಭದಲ್ಲಿ ಅವ್ರಿಗೆ ಹೂಮಳೆಯನ್ನ ಸುರಿಸಿ ಸ್ವಾಗತವನ್ನ ಕೋರಿದ್ದಾರೆ ಬೆಂಬಲಿಗರು ಆ ದೃಶ್ಯವನ್ನ ನೀವು ನೋಡ್ತಾ ಇದ್ರಿ ಅವ್ರನ್ನ ಹೂವನ್ನ ಅವರ ಮೇಲೆ ಹಾಕೋ ಮೂಲಕವಾಗಿ ಅವ್ರಿಗೆ ಪುಷ್ಪ ವೃಷ್ಟಿಯನ್ನ ಮಾಡಿದ್ದಾರೆ ಹೂಮಳೆಯ ಸ್ವಾಗತವನ್ನ ಕೋರಿದ್ದಾರೆ ಅವರ ಬೆಂಬಲಿಗರ ಪಡೆ ಡಿಕೆ ಶಿವಕುಮಾರ್ ಅವರು ಅವರ ಕಾರ್ ಹೊರಗೆ ಬಂತು ಆ ಕಾರ್ನಿಂದ ಅವರು ಹೊರಭಾಗದಲ್ಲಿ ಕೈ ಹಾಕುವ ಮೂಲಕವಾಗಿ ಎಲ್ರಿಗೂ ಕೂಡ ತಮ್ಮ ಒಂದು ಧನ್ಯವಾದವನ್ನು ಸಲ್ಲಿಸಿದ್ದಾರೆ ಕೈ ಬೀಸಿ ಸಾಗಿದ್ದಾರೆ ಡಿಕೆ ಶಿವಕುಮಾರ್ ಅವರು ಅವರ ಮುಖದಲ್ಲಿ ನಗು ಕೂಡ ಕಾಣಿಸಿದೆ ಆ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ ಸೊ ಬೆಂಬಲಿಗರು ಅವರು ಬರ್ತಿದ್ದ ಹಾಗೆ ಡಿಕೆ ಡಿಕೆ ಅನ್ನುವಂತಹ ಜಯಘೋಷವನ್ನು ಕೂಡ ಮೊಳಗಿಸಿದರು ಡಿ ಸಿ ಎಂ ಆಗಿ ಡಿಕೆ ಶಿವಕುಮಾರ್ ಅವರನ್ನು ಆಯ್ಕೆ ಮಾಡಿದ ನಂತರದಲ್ಲಿ ಅವರನ್ನು ನೋಡಬೇಕು ಅವರಿಗೆ ಶುಭಾಶಯವನ್ನು ತಿಳಿಸ್ಬೇಕು ಅವ್ರನ್ನ ಸ್ವಾಗತಿಸಬೇಕು ಅಂತ ಕಾಯ್ತಾ ಇದ್ದವರಿಗೆ ಅವರು ಬಂದ ಕೂಡಲೇ ಆ ಎಲ್ಲವನ್ನು ಕೂಡ ಎಕ್ಸ್ಪ್ರೆಸ್ ಮಾಡಿದಂತಹ ಪರಿಯನ್ನು ನೀವು ಗಮನಿಸ್ತಾ ಇದ್ದೀರಿ ಬಿಟ್ರೆ 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 ಬಿಟ್ರೆ
ಚೇಲ್ ವಿಮಾನ ನಿಲ್ದಾಣದಿಂದ ಸಿದ್ದರಾಮಯ್ಯ ಇರುವಂತಹ ಕಾರನ್ನು ಕೂಡ ಹೊರಗೆ ಬಂತು. ಅದೃಶ್ಯವನ್ನ ನೋಡ್ತಿದ್ದ ಹಾಗೆ ಸಿದ್ದು ಅವರನ್ನ ಕಾಣ್ತಿದ್ದ ಹಾಗೆ ಸಿದ್ದರಾಮಯ್ಯ ಅವರ ಪರವಾಗಿ ಘೋಷಣೆಗಳನ್ನ ಮೊಳಗಿಸಿದ್ದಾರೆ. ಬೆಂಬಲಿಗರು ಹೂವನ್ನ ಚೆಲ್ಲಿ ಜಯಘೋಷವನ್ನ ಮೊಳಗಿಸಿದ್ದಾರೆ. ಈ ಸಂದರ್ಭದಲ್ಲಿ ಕಾರ್ಯಕರ್ತರು ಬೆಂಬಲಿಗರಿಗೆ ಕೈ ಬೀಸಿ ಅವರ ಖುಷಿಯನ್ನು ಕೂಡ ಹಂಚಿಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ನಗುಮುಖದಲ್ಲೇ ಕಾರ್ಯಕರ್ತರನ್ನು ನೋಡಿ ಖುಷಿಯಾಗಿದ್ದಾರೆ. ಸಿದ್ದರಾಮಯ್ಯ ಅವರು ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ, ವಿಮಾನ ನಿಲ್ದಾಣದಿಂದ ಹೊರಗೆ ಬರ್ತಿದ್ದ ಹಾಗೆ ಜಯಘೋಷ ಮೊಳಗ್ತು. ಮೊದಲು ಡಿ ಕೆ ಶಿವಕುಮಾರ್ ಅವರಿದ್ದಂತಹ ಕಾರು ಹೊರಗೆ ಬಂತು, ಅನಂತರದಲ್ಲಿ ಸಿದ್ದರಾಮಯ್ಯ ಅವರ ಕಾರು ಹೊರಗೆ ಬಂತು. ಇಬ್ಬರು ನಾಯಕರಿಗೆ ಹೂವನ್ನು ಸುರಿಸೋ ಮೂಲಕವಾಗಿ ಜಯಘೋಷವನ್ನು ಮೊಳಗಿಸೋ ಮೂಲಕವಾಗಿ ಸ್ವಾಗತವನ್ನು ಕೋರಿದ್ದಾರೆ ಅಲ್ಲಿನ ಕಾಂಗ್ರೆಸ್ ಕಾರ್ಯಕರ್ತರು, ಬೆಂಬಲಿಗರ ಪಡೆ. ಬಹಳಷ್ಟು ಸಂಖ್ಯೆಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಹೆಚ್ ಎಲ್ ರಸ್ತೆಯಲ್ಲಿ ಬೀಡು ಬಿಟ್ಟಿದ್ರು. ಅವರು ಬರ್ತಾರೆ, ಅವ್ರನ್ನ ಶುಭಾಶಯ ಕೋರಬೇಕು, ಸ್ವಾಗತ ಕೋರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಯ್ತಾ ಇದ್ರು. ಸೊ ಅಕ್ಷಣ ಬರ್ತದ ಹಾಗೆ ಸಿದ್ದು ಡಿ ಕೆ ಅನ್ನುವಂತಹ ಘೋಷಣೆಗಳು ಅಲ್ಲಿ ಮೊಳಗಿತು. ಈಗಷ್ಟೇ ಇಬ್ಬರು ನಾಯಕರು ಹೆಚ್ ಎಲ್ ವಿಮಾನ ನಿಲ್ದಾಣದಿಂದ ಬಂದಿದ್ದಾರೆ. ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಸಿ ಎಲ್ ಪಿ ಸಭೆಗಾಗಿ ಕೆ ಪಿ ಸಿ ಸಿ ಕಚೇರಿಗೆ ಆಗಮಿಸ್ತಾರೆ. ಕೆ ಪಿ ಸಿ ಸಿ ಕಚೇರಿಯಲ್ಲಿ ಸಿ ಎಲ್ ಪಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸುರ್ಜೇವಾಲಾ, ವೇಣುಗೋಪಾಲ್, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಎಲ್ಲರೂ ಕೂಡ ಒಟ್ಟೊಟ್ಟಿಗೆ ವಿಮಾನದಲ್ಲಿ ಬಂದರು. ಈಗಷ್ಟೇ 6:20 ಅವರ ಒಂದು ವಿಮಾನ ಲ್ಯಾಂಡ್ ಆಯಿತು. ಈಗ 10 ನಿಮಿಷಗಳ ನಂತರದಲ್ಲಿ ವಿಮಾನ ನಿಲ್ದಾಣದಿಂದ ಹೊರಗೆ ಬಂದಿದ್ದಾರೆ ನಾಯಕರಿಬ್ಬರು ಕೂಡ. ಸಿ ಎಲ್ ಪಿ ಸಭೆಗೆ ಈಗ ಹೊರಟಿದ್ದಾರೆ. ಶಾಸಕಾಂಗ ಸಭೆಯಲ್ಲಿ ಎಲ್ಲರೂ ಕೂಡ ಮುಖಾಮುಖಿ ಆಗ್ತಾರೆ. ಅಲ್ಲಿ ಸಿ ಎಲ್ ಪಿ ಸಭೆಯಲ್ಲಿ ಮುಖ್ಯಮಂತ್ರಿಯನ್ನಾಗಿ ಆಯ್ಕೆ ಮಾಡಿರೋ ವಿಚಾರವಾಗಿ ಪ್ರಸ್ತಾಪವನ್ನು ಮಾಡೋ ಮೂಲಕವಾಗಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಎಲ್ಲರ ಒಂದು ಸಮ್ಮತಿಯನ್ನು ಪಡೆದು ನಂತರದಲ್ಲಿ ರಾಜ್ಯಪಾಲರನ್ನು ಭೇಟಿಯಾಗ್ತಾರೆ, ಸರ್ಕಾರ ರಚನೆಗೆ ಹಕ್ಕುವನ್ನು ಮಂಡಿಸ್ತಾರೆ. ಈ ಸಂಬಂಧಿತವಾಗಿ ಈಗಾಗಲೇ ರಾಜ್ಯಪಾಲರ ಒಂದು ಸಮಯವನ್ನು ಕೂಡ ಕೋರಲಾಗಿದೆ. ಸರ್ಕಾರ ರಚನೆಗೆ ಹಕ್ಕು ಮಂಡಿಸುವಂತಹ ಹಿನ್ನೆಲೆಯಲ್ಲಿ ಅವರಿಗೆ ಒಂದು ಸಮಯಾವಕಾಶವನ್ನು ಕೂಡ ಕೋರಿದ್ದಾರೆ. 7:30 to 8:00 ಸಮಯವನ್ನು ನಿಗದಿಪಡಿಸಿಕೊಳ್ಳಲಾಗಿದೆ. ಈಗ 7 ಗಂಟೆಗೆ ಆರಂಭ ಆಗುತ್ತೆ ಸಿ ಎಲ್ ಪಿ ಸಭೆ. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರೂ ಕೂಡ ಸಿ ಎಲ್ ಪಿ ಸಭೆಗಾಗಿ ವಿಮಾನ ನಿಲ್ದಾಣದಿಂದ ಹೊರಗೆ ಬಂದು ನೇರವಾಗಿ ಅಲ್ಲಿಗೆ ತೆರಳ್ತಾ ಇರ್ತಕ್ಕಂತಹ ಲೈವ್ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ.